ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೊತೆ ಅವರು. ಇಡೀ ದೇಶ ಈ ನದಿಗಳ ಮಳೆಯ ಬರಗಾಲದ ಹೊಡೆತದಿಂದ ತತ್ತರಿಸೋಗಿದೆ. ಅದರಲ್ಲೂ ವಯನಾಡ, ಕೇರಳದ ವಯನಾಡ, ಸುಂದರವಾದ ಪ್ರಕೃತಿಯಿಂದ ಕೂಡಿದಂಥ ನಾಡ, ದೇವರಾಡನ ಸಹಿತ ಕರಿತೀವಿ. ಅಲ್ಲಿ ವಿಚಾರವಾದಿಗಳಿದ್ದಾರೆ, ಧರ್ಮದ ನಂಬಿಕೆದಿಂದ ಜನರು ಇದ್ದಾರೆ, ಎಲ್ಲರೂ ಕೂಡಿದಂಥ ಒಂದು ಅದ್ಭುತವಾದ ರಾಜ್ಯ. ಅದೇ ಕಾಲಕ್ಕೆ ಉತ್ತರದಲ್ಲಿ ಉತ್ತರ ಪ್ರದೇಶ, ಬಿಹಾರ್, ಆಸಾಮ್, ವೆಸ್ಟ್ ಬೆಂಗಾಲ್, ಇವು ಸಹ ದೊಡ್ಡ ನದಿ, ಗಂಗಾ ನದಿ ಅಂತ ದೊಡ್ಡ ನದಿಯನ್ನು ಪಡೆದಂಥ ಸೌಭಾಗ್ಯದ ರಾಜ್ಯಗಳು, ದೌರ್ಭಾಗ್ಯದ ರಾಜ್ಯಗಳು ಗೊತ್ತಿಲ್ಲ. ಯಾಕಂದರೆ ಅಲ್ಲಿಯೂ ನದಿಗಳ ಹಾವಳಿಯಿಂದಾಗಿ, ಮಳೆಯ ಹಾವಳಿಯಿಂದಾಗಿ ಉತ್ತರಾಖಂಡದಿಂದ ಪಶ್ಚಿಮ ಬಂಗಾಳದವರೆಗೆ ಮೇಲಿನ ದಾಳಿ ಆಗ್ತಾ ಇರ್ತದೆ. ವಿಶೇಷವಾಗಿ ಈ ಕಳೆದ 37 ವರ್ಷಗಳಲ್ಲಿ 2 ಕೋಟಿ ಹೆಕ್ಟರ್ ಭೂಮಿ ಪ್ರವಾಹದಿಂದ ನಷ್ಟ ಆಗಿದೆ ಅಂತ ಆ ರೀತಿ ಹೊಡೆತ. ಇಲ್ಲಿವರೆಗೆ ನಮ್ಮ ಸರ್ಕಾರಗಳು ಬರ್ತಾವ ಹೋಗ್ತಾವ ಬರ್ತಾವ ಹೋಗ್ತಾವ, ಅದಾದಾಗ ಒಂದು ಸ್ವಲ್ಪ ಜನ ಬರ ಆದಾಗ ಒಂದಿಷ್ಟು ಜನಕ್ಕೆ ಕೊಡ್ತಾರೆ, ಅದು ಎಲ್ಲರಿಗೂ ಮುಟ್ಟುವುದೆಲ್ಲ ಎಷ್ಟೋ ಜನಕ್ಕೆ ಉಳಿತದೆ. ಮತ್ತು ಅವ್ರ ನಿಧಿ ಬಂದು ಹೋದಾಗ, ಪ್ರವಾಹ ಬಂದಾಗ ಅನೇಕ ಕುಟುಂಬಗಳು ನಾಶ ಆಗ್ಬಿಡ್ತಾವೆ. ಅವ್ರಿಗೊಂದಿಷ್ಟೇನೋ ಅಲ್ಲಿಷ್ಟಲ್ಲಿ ಕೊಟ್ಟಂಗೆ ಮಾಡಿದ್ರೆ ಮತ್ತೆ ಮುಗಿದೋಗ್ಬಿಡ್ತದೆ. ಆ ಪ್ರವಾಹ ಬಂದು ಹೋದ್ಮೇಲೆ ಅಲ್ಲಿ ಜನ ಅದನ್ನು ಮರೆತು ಬಿಡ್ತಾರೆ, ಎಲ್ಲ ಮುಗಿದು ಹೋಯ್ತಪ್ಪ ಅನ್ನೋಂಗ, ಮತ್ತು ನಾವು ಮರೆತು ಬಿಟ್ಬಿಡ್ತೀವಿ. ಆದರೆ ಎಲ್ಲರ ದುಷ್ಪರಿಣಾಮ ಇವತ್ತು ನಾವು ಎದುರಿಸ್ಬೇಕಾಗಿದೆ. ಕೇರಳ ಅಂದರೆ ಶ್ರೀಮಂತ ರಾಜ್ಯ, ವೈಚಾರಿಕವಾಗಿ ಆಗಿರ್ಬೋದು, ಹೆಚ್ಚು ಕಲಿತಂಥ ಜನರದ್ದಾಗಿರ್ಬೋದು, ಎಲ್ಲ ಇದ್ದು ಕೇರಳದಲ್ಲೇ ಇವತ್ತು ತಮ್ಮ ನಾಡನ್ನು ಉಳಿಸ್ಕೊಳ್ಳೋದಂಥ ಸ್ಥಿತಿಗೆ ಅವ್ರು ಬಂದು ನಿಂತಿದ್ದು ನೋಡಿದಾಗ ಭಾಳ ಅನುಕೂಲ ಸರ್. ಯಾಕಂದರೆ ಅವ್ರಿಗೆ ಗಾಡ್ಗಿಲ್ರಂತ, ಮಹಾದೇವ್ ಗಾಡ್ಗಿಲ್ರಂತ ಎಕಾಲಜಿಸ್ಟ್ಸ್ ಅಥವಾ ಈ ಒಂದು ಪರಿಸರ ತಜ್ಞರು, ಅದ್ರ ಜೊತೆ ಕಸ್ತೂರಿ ರಂಗನ ವರದಿಗಳು, ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿ ಏನಪ್ಪ 2021 ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಸ್ಪಷ್ಟ ಹೇಳಿದರು ಕೇರಳಕ್ಕೆ, ನೀವು ಈ ಕಾಡನ್ನು ಕಡಿಯುವಂಥದ್ದು, ಕಾಡರ ಕಡಿಯುವ ಜೊತೆಗೆ ಅಲ್ಲಿ ಗಣಿಗಾರಿಕೆಯನ್ನು ಮಾಡುವಂಥದ್ದು, ಕ್ವಾರಿಗಳನ್ನು ಮಾಡುವಂಥದ್ದು ಮಾಡಬೇಡ್ರಿ, ಯಾಕಂದರೆ ನಾಡು ಉಳಿದಿಲ್ಲ. ನಮ್ಮ ಕರ್ನಾಟಕಕ್ಕೂ ಅದನ್ನು ಸಹಿಸಿಕೊಂಡಿದ್ದರು. ಈ ಒಂದು ಪಶ್ಚಿಮಘಟ್ಟದ ರಾಜ್ಯಗಳಿಗೆ ಎಲ್ಲರಿಗೂ ಸಹಿಸಿದ್ರು, ಸಹ್ಯಾದ್ರಿ ಏನು ಪರ್ವತ ಶ್ರೇಣಿ ಅದ, ಎಲ್ಲ ರಾಜ್ಯಗಳಿಗೂ ಎಚ್ಚರಿಕೆ ಕೊಟ್ಟಿದ್ರು. ಇವರೆಲ್ಲ ಇದನ್ನು ಕಡಿಲಿಕ್ಕೆ ಹೋಗಬೇಡಪ್ಪ, ನಾಶ ಮಾಡಬೇಡ್ರಿ, ರೆಸಾರ್ಟ್ ಮಾಡಿ ಸೌಂದರ್ಯೀಕರಣ ಮಾಡಲಿಕ್ಕೆ ಹೋಗಬೇಡ್ರಿ, ಸೌಂದರ್ಯ ಇದೆ ಅದು, ನೀವು ದೂರದ್ದು ನೋಡಿ ಸುಂದರವನ್ನು, ನೀವು ಒಳಗೆ ಹೋಗಿ ಹಾಳು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಸರ್ಕಾರಗಳು ಕೇಳಿದ್ರು, ಇವತ್ತು ಕೇಳ್ತಾ ಇಲ್ಲ ಈ ಸರ್ಕಾರಗಳು. ಇಡೀ ಒಂದೇ ಒಂದು ರಾತ್ರಿ ಒಳಗೆ ಇಡೀ ಊರು ಅದನ್ನು ನಾವು ನೆನೆಸ್ಕೊಂಡ್ರೆ ಭೀಕರ ನಷ್ಟದ ನಮಗೆ, ಏನಪ್ಪ ಇದ್ರ ಪರಿಸ್ಥಿತಿ ಹೆಂಗೆ, ನಿನ್ನ ಮುಂದಿನ ಬದುಕು ಅನ್ನುವಂಥದ್ದು ಆ ಪ್ರಮಾಣದ ಇಡುಕ್ಕಿ. ಮತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ವಯನಾಡು, ವಯನಾಡಿನಲ್ಲಿ ಒಂದು ಊರು, ಊರಿಗೂ ಸುಮ್ಮ ಕಪ್ ಚಪ್ ಬೆಳಗ್ಗೆ ಹೇಳಿದ್ರೆ 123 150 ಎಷ್ಟು ಜನರ ಸತ್ತಿದಾರೋ ಅದರಲ್ಲಿ, ಹೂತು ಹೋಗಿಬಿಟ್ಟಿದಾರೋ ಯಾರಿಗೆ ಗೊತ್ತ್ರಿ. ಆ ದೃಶ್ಯಗಳು ನೋಡಿದರೆ ನಾವೆಲ್ಲರೂ ಗಾಬರಿ ಆಗುವಂಥದ್ದು. ನಾವು ಯಾಕೆ ಈ ಮಾತು ಕೇಳಿಲ್ಲ, ಹಿಂದೆಲ್ಲ ಅಪ್ಪುಗೋ ಚಳವಳಿ ಮಾಡಿದ್ರು, ಏನೆಲ್ಲ ಮಾಡಿದ್ರು ನಮ್ಮ ಹಿರಿಯರು. ಈ ಒಂದು ಅಭಿವೃದ್ಧಿ ಹೆಸರು ನೀವು ನಾಡನ್ನು ಕಾಡನ್ನು ಹಾಳು ಮಾಡಬೇಡ್ರಿಪ್ಪ, ಹಾಳು ಮಾಡಬೇಡ್ರಿ, ಉತ್ತರದವ್ರಿಗೆ ಹೇಳಿದ್ರು ದಕ್ಷಿಣದವ್ರಿಗೆ ಹೇಳಿದ್ರು, ಇಬ್ಬರು ಕೇಳಲಿಲ್ಲ. ಸಹ್ಯಾದ್ರಿ ಪರ್ವತ ಶ್ರೇಣಿ ಅವರು ಕೇಳಿಲ್ಲ, ಹಿಮಾಲಯ ಪರ್ವತದ ಶ್ರೇಣಿ ಅವರು ಕೇಳಿಲ್ಲ. ಅದನ್ನು ಹಡ್ಡುದು 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 ಆ ಜೋಶಿ ಮಠ ಅಥವಾ ಕೇದಾರನಾಥ ಅಲ್ಲೂ ಎಲ್ಲ ಹಡ್ಡುದು ನೋಡಿದರೆ, ಟನಲ್ಗಳನ್ನು ನೋಡಿದರೆ ಗಾವ ಆಗ್ತದೆ. ಕಾಡು ಟನಲ್ಗಳು, ಆ ಟನಲ್ಗಳ ಗುಡ್ಡದ ಭಾರನ ಹೊತ್ತಾವ ಇವು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಆದರೂ ಬೇಕಲ್ರಿ ಇವ್ರಿಗೆ. ಏ ಒಳಗೆ ಸಿಮೆಂಟ್ ಹಾಕಿದ್ವಿ, ದೊಡ್ಡ ಖರ್ಚು ಮಾಡಿದ್ವಿ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಭಾರವನ್ನು ಯಾರಿಗೂ ಹೊರಲಿಕ್ಕೆ ಸಾಧ್ಯ ಇಲ್ಲ, ಕುಸಿತದ ಭೂಮಿ ರೀ ನೀರೊಳಗೆ ಹೋಗೋದ್ರಿಂದಾಗೆ. ಹೀಗಾಗಿ ಅಲ್ಲಲ್ಲೇ ಅಲ್ಲಲ್ಲಿ ಅಲ್ಲೇ ಈ ಒಂದು 2 ಕೋಟಿ ಹೆಕ್ಟರ್ಷ್ಟು ಭೂಮಿ ಪ್ರವಾಹಕ್ಕೊಳಗಾದ್ರೆ ಈ ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ ನಾವು, ಭೂಮಿ ಕತ್ತರಿಸಿಬಿಡೋದು. ಆ ದೃಶ್ಯಗಳು ನೋಡಿದ್ರಂತೂ ಇವತ್ತಿಗೂ ಗಾ ಬರಿಸ್ತಿದ್ರು ಅದನ್ನು. ಆ ಕಾಡಿನಲ್ಲಿ ತಾವು ಅಭಿವೃದ್ಧಿ ಮಾಡಿಸೋದಾಗ ರೋಡ್ ಮಾಡೋದು, ಹೈವೇ ಮಾಡೋದು, ಮತ್ತೇನು ಮಾಡೋದು, ಮಾಡಲಿಕ್ಕೆ ಹೋಗಿ ಗುಡ್ಡನ್ನು ಕಡಿದಾಗಿ ಕಡಿದು ಅಟ್ಲೀಸ್ಟ್ ಲೂಪ್ ಆಗಿರು ತೊಗೊಂಡು ಮಾಡಿ ಅದೇನು ಮಾಡಬೇಕಲ್ಲಪ್ಪ ಒಂದು ವೈಜ್ಞಾನಿಕವಾಗಿ. ಅದೂ ಇಲ್ಲ, ಅಭಿವೃದ್ಧಿ 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 ಏನು ಅಭಿವೃದ್ಧಿ ಈ ದೇಶಕ್ಕೆ? ಬಡತನ ಹೋಗಿಸಲಿಲ್ಲ ಇರಲ್ಲ ರಾಜಕಾರಣಿಗಳು. ಈ ಒಂದು ಇವತ್ತು ಆಳುವಂಥವ್ರು ನಮ್ಮನ್ನು, ಈ ದೇಶಕ್ಕೆ ಎಲ್ಲರೂ ಶಿಕ್ಷೆ ಕೊಡೋಕ್ಕಾಗಲಿಲ್ಲ ಇವ್ರಿಗೆ, ಮತ್ತು ಉದ್ಯೋಗ ಅಂತ ಇನ್ನೂ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವರ್ಷಕ್ಕೆ 2 ಕೋಟಿ ಕೊಡ್ತಾರೆ ಅಂತ ಬಿಜೆಪಿಗರು ಹೇಳಿದರು, ಕಾಂಗ್ರೆಸ್ಗರು ಅಂತ ಹೇಳಿದರು, ಗರೀಬಿ ಹಟಾವು ಗರೀಬಿ ಹಟಾವು ಅಂತ ಗರೀಬನ ಹಟಾವು ಮಾಡಿದರು. ಇವರೆಲ್ಲ ಇವ್ರು ಯಾರಿಗಾಗಿದ್ದಾರಂತ, ಯಾವ ಕಾಡಿನಿಂದ ಮಳೆ ಆಗ್ತದನೋ, ಯಾವ ಕಾಡಿನಿಂದ ಉತ್ತಮವಾದಂಥ ಪರಿಸರ ಸಿಗ್ತದನೋ, ಯಾವ ಕಾಡಿನಿಂದ ಆಕ್ಸಿಜನ್ ಹೆಚ್ಚಾಗ್ತದನೋ, ಯಾವ ಕಾಡಿನ ಮೇಲೆ ಉಳಿಯೋ ಕಾರಣ ಆಗ್ತದೋ, ಆ ಕಾಡನ್ನು ಕಡೆ ಹಾಕ್ತಾ ಹೋಗ್ಬಿಟ್ಟಿವಿ ನಾವು.
ಮಾಡ್ರಿ ಕಡಿರಿ ಇಲ್ಲ ಅಂತಲ್ಲ, ಆದ್ರೆ ಪರ್ಯಾಯವಾಗಿ ನೀವು ಗಿಡಗಳನ್ನ ಮತ್ತೆ ಹಚ್ಚಬೇಕಲ್ಲ. ಅದರಲ್ಲೂ ಬ್ರಿಟಿಷರು ಬಂದ ಮೇಲೆ ಈ ಕೇರಳದಲ್ಲಿ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಈ ಕಾಡುಗಳು ಸಹ್ಯಾದ್ರಿ ಬೆಟ್ಟದ ಶ್ರೇಣಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ವೈವಿಧ್ಯಮಯವಾದಂಥ ಗಿಡಗಳನ್ನು ಕತ್ತರಿಸಿ ಕಾಫಿ ಮತ್ತು ಚಹದ ತೋಟಗಳನ್ನಾಗಿ ಮಾಡಿ ಆ ಭೂಮಿಗಳ ಮಧ್ಯದಲ್ಲಿ ವೀಕ್ ಮಾಡಿ ಹೋಗಿದ್ದರು. ಅಲ್ಲಿ ನೀರು ಇನ್ನೊಂದು ಆ ಮಣ್ಣು ಹೆಂಗಿರ್ತದಪ್ಪ ಅಂತಂದ್ರೆ ಒಂದು ರೀತಿ ತಂಪನ್ನು ಹಿಡ್ಕೊಂಡು ಕೊಡುವಂಥ ಮಣ್ಣು. ಅದಕ್ಕೆ ಗಿಡಗಳು ಇದ್ದರೆ ಏನಾಗ್ತದಪ್ಪ ಅಂದ್ರೆ ಗಿಡ ನೀರಿನ ರಭಸನ್ನು ತಡೆಯ ಜೊತೆಗೆ ಮಣ್ಣಿನ ಸವಕಳಿಯನ್ನು ತಡೀತಿರ್ತದೆ. ನಾವೇನು ಮಾಡಿದ್ವಿಪ್ಪ ಅಂದ್ರೆ ಗಿಡಕ್ಕೆ ಹಚ್ಚಿದ್ವಿ. ನಾವು ನಮ್ಮ ಸರ್ಕಾರ 100, 200, 300 ಗಿಡಗಳಿಗೆ ಕಡಿಯೋದು ಒಂದು ಇದನ್ನು ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಆ ಕಡಿಯು ಕಾಡು ಗಳರು ಸಾವಿರಾರು ಗಿಡಗಳನ್ನು ಲಕ್ಷ ಗಿಡಗಳು ಕಿತ್ತಾಕಿ ಅಲ್ಲಿ ಆ ಜಾಗದಲ್ಲಿ ಮತ್ತೊಂದು ಮರಾಸೆ ನೆಡುವಂಗೆ ಮಾಡಲಿಲ್ಲ. ಹೀಗಾಗಿ ಆ ಗಿಡಗಳು ಕಿತ್ತೋ ಜಾಗದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಬೇರೆಗಳೆಲ್ಲ ಕಡೆ ಹಬ್ಬಿದ್ದರಿಂದಾಗಿ ಆ ನೆಲ ವೀಕಾಗಿ ಅಲ್ಲಿ ನೀರು ಇಳಿದ ಮತ್ತಷ್ಟು ಈ ಡೊಗರಿಯಾಗಿ ಗಿಡ ಈ ಗುಡ್ಡುಗಳು ಇಳಿದು ಹೋಗುವಂಥದ್ದು. ಈಗ ಆಗಿದ್ದಂಥದ್ರೆ ಇದು ವಯನಾಡಿನಲ್ಲೇ ಮತ್ತು ಈಗ ಉತ್ತರ ಭಾರತದಲ್ಲಿ ಅದರಲ್ಲೂ ಉತ್ತರ ಪ್ರದೇಶ ಮತ್ತು ಬಿಹಾರ ಅದರಲ್ಲೂ ಮುಖ್ಯ ಉತ್ತರಾಖಂಡ ಅದು ದೇವರ ನಾಡು ಅಂತ ಹೇಳ್ತಾರೆ. ಉತ್ತರಾಖಂಡ ದಕ್ಷಿಣದಲ್ಲೇ ಕೇರಳ ದೇವರ ನಾಡು. ಪಾಪ ದೇವರಿಗೆ ನಾವು ಈ ರೀತಿಯಾಗಿ ಎಲ್ಲರೂ ಬೆನ್ನತ್ತೆ ಪಾಪ ದೇವ್ರು ಏನು ಮಾಡಲಿಕ್ಕೆ ಸಾಧ್ಯದ. ಅವರೆಲ್ಲ ಕೊಟ್ಟಿದ್ದಾರೆ ನಿಮಗೆಲ್ಲ ಉಪಭೋಗಿಸ್ರಪ್ಪ ಅಷ್ಟು ಚೆನ್ನಾಗಿ ಉಪಯೋಗಿಸ್ರಿ, ಅಭಿವೃದ್ಧಿ ಹೆಸರಿನಲ್ಲಿ ಕಾಡನ್ನು ಹಾಳು ಮಾಡಬೇಡ್ರಿ, ಅದು ನಿಮ್ಮ ಮೃತ್ಯು ಅಂತೇಳಿ ಈ ಒಂದು ಜಿಯಾಲಜಿಕಲ್ ಸರ್ವೆಗಳ ಸಹಿತ ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಮಹಾದೇವ ಗಾಡ್ಗಿಲ್ ಅಂತ ತಜ್ಜರು ಇದು ಈ ಉಸಾರಿ ಮಾಡಬೇಡ್ರಿ, ಪರಿಸಾಲ್ಟ್ ಮಾಡೋದು ಮತ್ತೆ ನೋಡೋದು ಒಟ್ಟೆ ಮಾಡಲಿಕ್ಕೆ ಹೋಗ್ಬೇಡ್ರಿ, ಇದೆಲ್ಲ ಮ್ಯಾನ್ ಮೇಡ್ ಇವತ್ತಾಗಿದ್ದೆಲ್ಲ ಅಂತ. ಉತ್ತರಾಖಂಡದಲ್ಲಾಗಲಿ ಉತ್ತರ ಪ್ರದೇಶ ಆಗಲಿ ಇವೆಲ್ಲ ಮ್ಯಾಕ್ಸಿಮಮ್ 70-75% ಉತ್ತರ ಭಾರತದಲ್ಲೇ ಈ ಒಂದು ಉತ್ತರ ಪ್ರದೇಶ ಉತ್ತರಾಖಂಡ್ ಈ ಏರಿಯಾದಲ್ಲಿ ಬಿಹಾರಗಳಲ್ಲೇ ಭಾಳಷ್ಟು ಪ್ರಭಾವ ಬಂದ ಭೂಕುಸಿತಗಳಾಗೆ ಇಡೀ ಜೀವನ ಅಸ್ತವ್ಯಸ್ತ ಆಗ್ಯದ. ಇನ್ನು ದಕ್ಷಿಣದಲ್ಲಿ ಬಂದಾಗ ಈ ವಯನಾಡ್ ಇದು ಕಾಡು ಅದ್ಭುತವಾದ ಕಾಡು ಕೇರಳ ಅಲ್ಲೂ ಸಹಿತ ನಾವು ಇದನ್ನು ಮಾಡಿದ್ವಿ. ಕೇರಳದ ಬುದ್ಧಿವಂತರ ನಾಡು, ಬರೀ ಕೇವಲ ದೇವರ ನಾಡು ಅಷ್ಟೇ ಅಲ್ಲ, ದೇವರು ಕೊಟ್ಟಂಥದ್ದನ್ನು ಉಳಿಸ್ಕೊಳ್ಳೋಕೆ ಬುದ್ಧಿ ಇದೆ ಈ ಜನರಲ್ಲಿ. ಬುದ್ಧಿ ಇದ್ದು ಈ ಜನ ಮಾಡಿದ ಅಪರಾಧಿಕ್ರಿ ಗಾಡ್ಗಿಲ್ಲಂಥ ಸೀನಿಯರ್ಸ್ ಈಗ ಅವರು ಅವರು ಹೇಳಿದ ಸ್ಟೇಟ್ಮೆಂಟ್ ಏನಪ್ಪ ಅಂತಂದ್ರೆ ಇದಕ್ಕೆಲ್ಲ ನಾವು ಸಲಹೆ ಕೊಟ್ಟರು ಸಹ ಕೇಳಲಾದ ಸರ್ಕಾರಗಳು ಅಂತ. ಅದರಲ್ಲೂ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಬುದ್ಧಿವಂತ ಸರ್ಕಾರಗಳು ಯಾಕಪ್ಪ ಕಾಡನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ, ಈ ದೊಡ್ಡ ದುರಂತಕ್ಕೆ ಯಾಕೆ ಅಣ್ಣಿಪುತ್ರ ಆದರು, ಇದು ನಿರಂತರ ಮುಂದಾದ ಮುಂದುವರಿಯುವಂಥದ್ದನ್ನಾರು ಇದು. ಯಾಕಂದ್ರೆ ಈಗ ನಾವು ಅದ್ರ ಕುಲ್ಲಾಮಡಿ ಹೋಗಿ ಬಿಟ್ಟಿದ್ವಿ 100 ವರ್ಷಗಳದ್ದು. ಇಲ್ಲಿ ಬ್ರಿಟಿಷರು ಅಲ್ಲೇ ನಮ್ಮ ಬ್ರಿಟಿಷರು ಬೇರೆ ಬೇರೆ ಕೇದಾರ್ನಾಥಕ್ಕೂ ಮತ್ತೆಲ್ಲೋ ದೇವಸ್ಥಾನಕ್ಕೆ ಹೋಗಲಿ ರೋಡ್ಗಳು ಮಾಡೋ ಮುಂದೆ ತಪ್ಪ ಹೆಜ್ಜೆನ ಇಟ್ಕೊಂಡು ಹೋಗಿ ಸೊ ನದಿಗಳ ದಂಡೆ ಮೇಲೆ ರೋಡ್ಗಳು ಮಾಡ್ತಾ ಕಾಡುಗಳನ್ನ ಏನಪ್ಪ ಕಡಿತಾ ಹೋಗಿ ಅದು ನೇರ 90 ಆ್ಯಂಗಲ್ದಲ್ಲಿ ನೇರಾನೇರ ಕಡಿದ್ರಿಂದಾಗಿ ಅಲ್ಲಿ ವೀಕ್ನೆಸ್ ಬಂದು ಆಟೋಮೆಟಿಕ್ ಮ್ಯಾಲಿನ ಕೊಟ್ಟು ಕಿತ್ತು ಬಿಡುವಂಥವು ಎಷ್ಟು ದುರಂತ. ಅದರಲ್ಲೂ ಆ ನದಿಗಳು ಸಹಿತ ಭೀಕರ ಇದ್ದಾವೆ, ಗಂಡಿಕೆ ಆಗಿರ್ಬೋದು ಮತ್ತು ಗಂಗಾ ಆಗಿರ್ಬೋದು ಯಮುನಾ ಆಗಿರ್ಬೋದು ಅಲ್ಲಿ ಕಾಡಿನ ಹರಿದು ಬರ್ತಾ ಭಗೀರಥಿ ಆಗಿರ್ಬೋದು ಇವೆಲ್ಲ ನದಿಗಳು ಯಾವ ರೀತಿ ಇದ್ದಾವಪ್ಪ ಅಂತಂದ್ರೆ ನೆನೆಸ್ಕೊಂಡ್ರಿಗೆ ನಾವು ಗಾಬರ ಆಗುವಂಥ ಪರಿಸ್ಥಿತಿ ಐತಿ. ಅಂಥ ನದಿಗಳಿಗೆ ದಂಡಿಗೊಂಡು ನಾವು ರೋಡ್ ಮಾಡೋಕ್ಕೆ ಹೋಗಿ ಆ ಸೌಂದರ್ಯ ನೋಡೋದು ಅಂತೇಳಿ ನಾವು ಇವತ್ತು ಅದನ್ನೆಲ್ಲ ಕಡಿದಾಗಿ ಕಡದೆ ಅವು ಕಡದು ಬೀಳುವಂಗೆ ನಾವು ಮಾಡಿಬಿಟ್ಟಿವಿ. ಇದಕ್ಕೆಲ್ಲ ನಾವು ಮಾಡಿದಂಥ ನಮ್ಮ ರಾಜಕಾರಣಿಗಳು ಮಾಡಿದಂಥ ಒಂದು ಅದರ ಅಭಿವೃದ್ಧಿ ಹೆಸರಿನಲ್ಲಿ ನಾಡನ್ನು ಹಾಳು ಮಾಡಿದಂಥ ಜನರಿಂದ ಇವತ್ತು ನಾವೆಲ್ಲ ನಮ್ಮ ಪ್ರಸಂಗ ಮಾಡ್ತದೆ. ನಾಡಿನ ಸೌಂದರ್ಯ ಇರೋದು ಈ ಕಾಡನ್ನು ಕಡಿದ್ರಲ್ಲ ಅಲ್ಲ ಅನ್ನೋದು ಅವ್ರು ತಿಳ್ಕೊಳ್ಬೇಕಾಗಿದೆ. ಇದನ್ನು ನಮಗೆ ಬೇಕಾಗಿದ್ದು ಏನಪ್ಪ ಮತ್ತು ಇವರು ಎಲ್ಲರೂ ಇಷ್ಟೆಲ್ಲ ಮಾಡಿ ನಮಗೆ ಈಗಾಗಲೇ ಹೇಳಿದ್ದೆ ನಿಮಗೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಈ ಅಭಿವೃದ್ಧಿ ಹೆಸರಲ್ಲಿ ಸಾಕಷ್ಟು ದುಡ್ಡು ಖರ್ಚು ಮಾಡಿದರು ಆ ದುಡ್ಡು ಹೊಡೆದ್ರು. ಇನ್ನು ನಿಮಗೆ ಗೊತ್ತದೆ ಯಾಕಪ್ಪ ಅಂದರೆ ಪ್ರತಿಯೊಂದು ಕೆಲಸದಲ್ಲಿ 40% 40% ತಿಂದಾಗ 60%ದಾಗ ಅವನು 20 ತಿಂದಾಗ ಬರೀ 40% ವರ್ಕ್ ಆದಾಗ ಅಷ್ಟು ಗಟ್ಟಿಮಿಟ್ಟು ವರ್ಕು ಆಗೋದಿಲ್ಲ. ನೀವು ನೋಡಿದ್ರಿ ಬಿಹಾರದಲ್ಲೇ ಇತ್ತೀಚೆಗೆ ಸೇತುವೆಗಳು ತಂದ್ರೆ ಬಿದ್ದು ಹೊಂಟಿ ಮೌಂಟ್ ಬಿಟ್ಟಿದ್ದೋ ನೀರಿನ ರಭಸಕ್ಕ. ಯಾಕಂದ್ರೆ ಅಂತಹ ಒಂದು ಮೆರಿಟ್ ಇದ್ದಂಥ ಪ್ರಾಮಾಣಿಕವಾಗಿ ಅವನು ಕಟ್ಟಿಲ್ರಿ. ಅಲ್ಲೂ ಸಹ ದೂರ ನಂಬರ್ ದಂಧೆನ ಉಸಕ್ಕೆ ಹೆಚ್ಚು ಹಾಕ್ಕೊಳ್ಳೋದು, ಹೊಸಿಮೆಂಟ್ ಕಡಿಮೆ ಮಾಡ್ಕೊಳ್ಳೋದು, ಮಾಡೋದು ವೈಜ್ಞಾನಿಕವಾಗಿ ಕಟ್ಟಲ ದುಡ್ಡು ಹೊಡಿ ಶುರುವಾಗಿ ಏನೇನೋ ಮಾಡೋದು. ಅಲ್ಲಿ ಹಂಗೆ ಮಾಡಿ ಹಾಳು ಮಾಡಿದರು, ಇಲ್ಲಿ ಹಿಂಗೆ ಮಾಡಿದರು. ಇಲ್ಲೂ ಕೇರಳದಲ್ಲಿ ಇವತ್ತು ವಯನಾಡದಲ್ಲೇ ವಿಶೇಷವಾಗಿ ಊರುಗಳು ತನ್ನ ಮುಳುಗೋಗುವಂಥ ಒಂದು ಪರಿಸ್ಥಿತಿ ಬಂದಿದ್ದ ನೋಡಿದಾಗ ನೈಸರ್ಗಿಕ ಹೊಡೆತಗಳನ್ನ ನೋಡಿದಾಗ ಯಾರಿಗಾದರೂ ಈ ಒಂದು ಏನಪ್ಪ ಪರಿಸ್ಥಿತಿ ಅನ್ನುವಂಥದ್ದು. ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಾಯಿದ್ದಾರೆ. ಆ ಮಳೆ ಹೊಡೆತ ಯಾರು ಇದ್ದಪ್ಪ ಅಂತಂದರೆ ಒಂದು ರಾತ್ರಿ ಒಳಗೆ ಇಡೀ ಊರ ಮುಚ್ಚೋಗುವಂಥ ಮಟ್ಟಿಗೆ
ಅದಕ್ಕಾಗಿ ಈಗ ನಾವೆಲ್ಲರೂ ಮತ್ತೆ ನಿಂತು ವಿಚಾರ ಮಾಡಬೇಕಾಗಿದೆ. ಈ ಅಭಿವೃದ್ಧಿ ಬೇಕಾಗಿತ್ತ ನಮಗಂತ ಹೋಗ್ರಿ. ಈ ಒಂದು ಒಕ್ಕಲ್ತನಕ್ಕಾಗಿರೋ ಭೂಮಿ ಕೊಡಿದ್ರು ಮತ್ತೇನು ಮಾಡಿದ್ರು ಅದು ಐಡಿಯಲ್ಲ. ಒಂದು ಒಕ್ಕಲ್ತನ ಆಗೋದ್ರಿಂದ ಅಟ್ಲೀಸ್ಟ್ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗಬೇಕಾಗಿತ್ತು ಭೂಮಿ ಅಷ್ಟು ಆಗುವುದಿಲ್ಲ. ಯಾಕಂದರೆ ಸಹಜವಾಗಿ ಒಕ್ಕಲ್ತನ ಮಾಡೋದ್ರಿಂದ ಅಲ್ಲಿನ ಬೆಳೆ ಬಿಡೋದ್ರಿಂದಾಗೆ ಈ ಒಂದು ಕ್ವಾರಿಗಳನ್ನ ಮಾಡೋದು, ಖನಿಜಗಳನ್ನ ತೆಗೆದು ಮಾರಾಟ ಮಾಡೋದು, ಮತ್ತು ಖನಿಜ ತೆಗೆದು ನಾವು ತಯಾರು ಮಾಡೋದ್ರಿ ಅಂದ್ರೆ ಮತ್ತೊಂದು ವಿಷಯ ಮಾಡ್ಕೊಡೋದು. ಖನಿಜನ ಆ ಖನಿಜ ಸಹಿಸಲಾಗಿ ಅನೇಕ ಗಿಡಗಳು ಕಿಡಿದು ಹಾಕುವಂಥದ್ದು. ಇದು ಕ್ವಾರಿಗಳಿಂದಾಗೆ ಅನೇಕ ಕಾಡುಗಳು ಇವತ್ತು ತಂತನ ಇಲ್ದಂಗೆ ಆಗ್ತಾ ಇದ್ದಾವೆ. ಹೆಚ್ಚು ಕಡಿಮೆ ಈ ಕಾಡಿನಿಂದಾಗೆ ಈ ಕಾಡಿನ ಒಂದು ಏನು ಈ ಒಂದು ಖನಿಜಗಳನ್ನು ಕಿತ್ತು ಹಾಕೋದ್ರಿಂದ ಕಬ್ಬಿನ ಆಗಿರ್ಬೋದು ಮತ್ತೇನಾಗಿರ್ಬೋದು ಕಿತ್ತು ಹಾಕೋದ್ರಿಂದಾಗಿ ಇಡೀ ಕಾಡು ಇದ್ದೇನಾಗಿದೆಪ್ಪ ಅಂದರೆ ಇವತ್ತು ಬರಡು ಬರಡಾಗ್ತಾ ಹೊರಟದ. ಜೊತೆ ಕಾಡಿನಲ್ಲಿದ್ದ ಗಿಡಗಳು ಸಹಿತ ಇಲ್ಲದಂಗಾಗಿ ಇವೆಲ್ಲ ದುರಂತಗಳು ಆಗ್ತಾಯಿದ್ದಾವೆ. ಇವತ್ತು ಅವ್ರು ನೋಡ್ರೆ ಅದನ್ನು ನೆನೆಸ್ಕೊಂಡ್ರೆ ಇದು ನಡಗ್ತದೆ ಎಷ್ಟು ಭೀಕರದಪ್ಪ ಈ ಪರಿಸ್ಥಿತಿ ಅಂತೇಳಿ. ಅದಕ್ಕಾಗಿ ಈ ಒಂದು ಪ್ರವಾಹಗಳು ಮತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ, ಇಲ್ಲೂ ಇಲ್ಲಿ ಬದುಕಲ್ಲೂ ಆಗಿದ್ರೆ ಈಗ ಈ ಎಲ್ಲ ಹೆಚ್ಚು ಕರ್ನಾಟಕದ ನದಿಗಳೆಲ್ಲೂ ತುಂಬಿ ಹರಿತಾ ಇದ್ದಾವೆ. ತುಂಬಿ ಹರಿದ್ರ ಜೊತೆಗೆ ಅನೇಕ ಹಾವಳಿಗಳನ್ನ ಮಾಡ್ತಾ ಇದ್ದಾವೆ. ನದಿ ದಂಡೆಯಲ್ಲಿದ್ದಂಥ ಊರುಗಳಿಗೆ ಹಾವಳಿಗಳನ್ನ ತರ್ತಾ ಇದ್ದಾವೆ. ಅವರೆಲ್ಲ ಬದುಕು ಕಷ್ಟ ಆಗಿಬಿಟ್ಟದೆ. ಇವತ್ತು ಕೃಷ್ಣಾ ನದಿ ನಮ್ಮಲ್ಲೇ ಆಗಿರ್ಬೋದು, ಆನಂತರ ಮಹಾನದಿಯಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಕರ್ನಾಟಕದಲ್ಲೂ ಸಾಕಷ್ಟು ಕೃಷ್ಣಾ ಅಂತ ಹೇಳ್ತಿರೋದಷ್ಟು ಅವಳು ಏನು ಮಾಡ್ತಾ ಇದೆ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ, ಅದರ ನಂತರ ಮುಂದೆ ಬಾಗಲಕೋಟೆವರೆಗೆ ಅದರ ಮುಂದಿನ ರಾಜ್ಯಗಳಲ್ಲೂ ಸಹಿತ. ಹೀಗಾಗಿ ಈ ಎಲ್ಲ ಮಳೆ ಮತ್ತು ಹೊಳೆ ಇವುಗಳ ತುಂಬಿ ಹರಿಯೋದಕ್ಕೆ ಮನುಷ್ಯ ಮಾಡಿದಂಥ ತಪ್ಪುಗಳಿಂದ ಇವೆಲ್ಲ ಹಾನಿಗಳಾಗ್ತಾ ಇದ್ದಾವೆ ಅಂತ. ಪ್ರಗತಿ ಬೇಕು ನಮ್ಮಲ್ಲಿ, ಅಭಿವೃದ್ಧಿ ಬೇಕು, ಉದ್ಯೋಗಗಳು ಬೇಕು. ಉದ್ಯೋಗಗಳು ನಮಗೆ ಇವತ್ತು ಇನ್ನೊಂದು ಮಾತು ನಿಮಗೆ ಹೇಳೋದಂತಂದ್ರೆ ಉದ್ಯೋಗ ಸೃಷ್ಟಿ ನಮ್ಮ ಒಕ್ಕಲ್ತನ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಷ್ಟು ಉದ್ಯೋಗ ಹುಡ್ತಾವೆ, ಇಲಾಖೆಯಲ್ಲಿ ಎಷ್ಟು ಉದ್ಯೋಗ ಹುಡ್ತಾವೋ ಇನ್ನುಳಿದು ಯಾವ ಇಲಾಖೆಯಲ್ಲಿ ಅಷ್ಟು ಉದ್ಯೋಗ ಹುಡ್ಕಲಿಕ್ಕೆ ಸಾಧ್ಯವಿಲ್ಲ ಅಂತ. ಯಾಕಂದರೆ ಇವು ಟೆಕ್ನಿಕಲಿ ಆಗಲಿ ಮತ್ತೊಂದಾಗಲಿ ಅಥವಾ ಒಂದು ಇಂಡಸ್ಟ್ರಿಗಳಾಗಲಿ ಇವೆಲ್ಲ ನಮ್ಮಲ್ಲಿ ಹೂಡುವಷ್ಟು ಬಂಡವಾಳ ಇವತ್ತು ನಮ್ಮಲ್ಲಿ ಉಳಿದಿಲ್ಲ. ಸರ್ಕಾರಿ ಈ ಮೊದಲು ನೋಡಿದಂತ ನೀವು ನೋಡಿದಿರಿ, ಸರ್ಕಾರದ ಅಂಡರ್ದಲ್ಲಿದ್ದಾಗ ಅಲ್ಲಿ ಅಧಿಕಾರ ಶಾಹಿ ಜನ ಒಂದಕ್ಕೆ ಎರಡು ಸ್ಟೇಟ್ ಹಾಕಿ ಮಾಡಿ ಭ್ರಷ್ಟಾಚಾರ ಮಾಡಿ ಅವೆಲ್ಲ ಫ್ಯಾಕ್ಟ್ರಿಗಳು ಸಾಕಷ್ಟು ಕಟ್ಟಿದ್ದು. ನೆಹರು ಅವ್ರ ಕಾಲಕ್ಕಾಗಿದ್ದಾವ, ಇಂದಿರಾ ಗಾಂಧಿ ಅವ್ರ ಕಾಲಕ್ಕಾಗಿದ್ದಾವೆ, ಪಿ ಎಸ್ ಯುಗಳು ನಮ್ಮ ಮನಮೋಹನ್ ಸಿಂಗ್ ಕಾಲಕ್ಕೂ ಆಗಿದ್ದಾವೆ. ಕೇವಲ ನಮ್ಮ ಈ ಒಂದು ಏನಪ್ಪ ಮೋದಿ ಅವ್ರ ಕಾಲದಲ್ಲಿ ಮಾತ್ರ ಒಂದೂ ಪಿ ಎಸ್ ಯು ಆಗಲಿಲ್ಲ. ಅದು ಹಿಂದಿನ ಎಲ್ಲ ಪ್ರಧಾನಿಗಳ ಕಾಲದಲ್ಲಿ ಪಿ ಎಸ್ ಯುಗಳಾಗಿ ಅನೇಕ ಉದ್ಯೋಗ ಪ್ರಯತ್ನ ಮಾಡಿದ್ದಾರೆ, ಕೊಡೋಕ್ಕಾಗಿಲ್ಲ ಮಾತ್ರ ಎಲ್ಲರಿಗೂ, ಆದರೆ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆಗ ನೆಹರು ಮತ್ತು ಇಂದಿರಾ ಅವರ ಕಾಲದಲ್ಲೇ ಅಲ್ಲಿ ಅಧಿಕಾರ ಶಾಹಿ ವರ್ಗದವರು ಆ ಪಿ ಎಸ್ ಯುಗಳು ಹಾಳಾಗೋದು ಕಾರಣೀಭೂತರಾದ್ರೆ. ಯಾಕಂದರೆ ಮ್ಯಾಕ್ಸಿಮಮ್ ತಿನ್ನೋದು ಇವರೇ ರೀ, ಲಾಭ ಇವರೇ ಮಾಡ್ಕೊಳ್ಳೋದು, ಭ್ರಷ್ಟಾಚಾರದ ಹೊಳೆ ಮಾಡಿದರು. ಇದೇ ಕಾರಣಕ್ಕಾಗಿ ಓಪನ್ ಮಾರ್ಕೆಟ್ಗೆ ಬಂದರು ನಮ್ಮ ಮನಮೋಹನ್ ಸಿಂಗ್ರು. ಓಪನ್ ಮಾರ್ಕೆಟ್ ಮಾಡಿದ ಮಾತ್ರ ನಮ್ದೆಲ್ಲ ಲಾಸ್ ಆಗಿದೆ ತೆರಿಗೆ ಅಂತ. ಫಂಡಮೆಂಟಲಾಗಿ ಏನು ಬೇಕು ಮ್ಯಾನುಫ್ಯಾಕ್ಚರ್ ಅದಕ್ಕೆ ಏನು ಬೇಕು ಎಲ್ಲ ನಡೀತಿದ್ದವು. ಕೈಗಾರಿಕೆಗಳು ಅವ್ರು ಕೇವಲ ದುಡಿಯುವ ವರ್ಗ ಅವ್ರಿಗೆ ಪೇಮೆಂಟ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಒಂದು ಮಿನಿಮಮ್ ಖರ್ಚು ಇತ್ತು. ಅದನ್ನು ಮಾಡಲಾರ್ದು ಸರ್ಕಾರ ಏನು ಮಾಡಿಬಿಡಿದಪ್ಪ ಅಂದ್ರೆ ಏ ಪ್ರೈವೇಟ್ದವ್ರು ಮಾಡ್ತಾರೆ ಅವ್ರ ಲಾಭದಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ದುರಂತ ಆಗ್ತಿದ್ದ ದೇಶದಲ್ಲ ನಮ್ಮ ಕಾರ್ಮಿಕರಾದರೂ ಸರ್ ಸಾಕಷ್ಟು ಈ ಫ್ಯಾಕ್ಟ್ರಿಗಳು ಹಾಳು ಅವರೂ ಕಾರಣ ಅಂದಾನೆ. ಪ್ರತಿಯೊಂದು ಸಣ್ಣ ವಿಷಯನೂ ದೊಡ್ಡದು ಮಾಡಿ ಸ್ಟ್ರೈಕ್ ಮಾಡಿ ಅದು ಲಾಸ್ ಆಗೋಂಗೆ ಅಧಿಕಾರಿಗಳು ಮೊದಲೇ ಅದನ್ನು ಭ್ರಷ್ಟಾಚಾರದಿಂದ ಹಾಳು ಮಾಡ್ತಾಯಿದ್ರು. ಇವ್ರು ನಮಗೆ ಇನ್ನಷ್ಟು ಹೆಚ್ಚು ಕೊಡ್ರಿ ಅನ್ನೋ ಕಾರಣಕ್ಕೂ. ಯಾಕಂದರೆ ಇವತ್ತು ಕೊಡೋದು ಇವ್ರಿಗೆ ನೋಡಿದರೆ ಇವತ್ತಿನ ಮಾರ್ಕೆಟ್ ರೇಟ್ ನೋಡಿದಾಗ ಇವ್ರು ಕೊಡೋದು ಭಾಳ ಕಡಿಮೆ ರೇ ಇವರಿಗೆ ಇವಾಗ ಕಾರ್ಮಿಕರಿಗೆ. ಅವತ್ತು ಒಳ್ಳೆ ಪೇಮೆಂಟ್ ಇದ್ದಾಗ ಸಹಿತ ನಮ್ಮ ಕಾರ್ಮಿಕರು ಸಾಕಷ್ಟು ತೊಂದರೆ ಕೊಟ್ಟರು, ಅದನ್ನು ಮರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಮಿಕ್ಸ್ಡ್ ಎಕನಾಮಿಯಿಂದ ಅವ್ರು ಹಾಳು ಮಾಡಿದರು, ಇವ್ರು ಓಪನ್ ಮಾರ್ಕೆಟ್ದಿಂದ ಇವ್ರು ಹಾಳು ಮಾಡಿ ಹೋಗ್ಬಿಟ್ರು. ಇಲ್ಲೇ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ದುಡ್ಡು ಅಂತ ಖರ್ಚಾಗಿ ಹೋಗ್ಬಿಡ್ತು. ಇಲ್ಲಿ ಅಧಿಕಾರ ಶಾಹಿ ವರ್ಗ ಮತ್ತು ನಂತರದಲ್ಲಿ ಕ್ಯಾಪಿಟಲಿಸ್ಟ್ ಅಥವಾ ಅದರಲ್ಲೂ ಈ ಒಂದು ಅದು ಕ್ಯಾಪಿಟಲ್ನಲ್ಲಿ ಎಲ್ಲರೂ ಕೆಟ್ಟವ್ರು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಇನ್ನು ಕೆಲವು ಕಾರ್ಪೊರೇಟ್ ಅಂತ ಬಂದಿದ್ದಾರೆ ಇವತ್ತು ಈ ಕಾರ್ಪೊರೇಟ್ಗಳಂತೂ ಈ ಇತ್ತೀಚೆಗಂತೂ ಈ ದೇಶದಲ್ಲಿ ಎಲ್ಲರೂ ಸರ್ಕಾರದ ಪಿ ಎಸ್ ಯುಗಳು ತೊಗೊಂಡ್ರು, ಇವರು ಲಾಭ ತಮ್ಮ ಮಾಡಿಕೊಡ್ತಾ ಇದ್ದಾರೆ, ಆದ್ರೆ ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಈ ಕ್ಷೇತ್ರ ಬೆಳೆಯೋಕ್ಕಾಗಲಿಲ್ಲ. ಅಗ್ರಿಕಲ್ಚರ್ ಬೆಳೆಯುವಂಥದ್ದಿತ್ತು, ಅದರಲ್ಲಿ ಇವತ್ತು ನಾವು ಮಾರ್ಕೆಟ್ ಮಾಡಿಕೊಟ್ಟಿಲ್ಲ ಅದಕ್ಕೆ. ಯಾಕಂದರೆ ಬೆಳೆದ ಬೆಳೆಗೆ ಅವಾಗ ಆ ರೇಟ್ ಸಿಗ್ತಾ ಇಲ್ಲ. ಇವತ್ತು ಅಕ್ಕಿ ಬೆಳಿತಾನೆ ಕಡಿಮೆ ರೇಟಿಗೆ ಮಾರ್ಕೊಳ್ಳೋ ಪರಿಸ್ಥಿತಿ, ದಲಾಲ್ ಬರ್ತಾನೆ ಅದು ಕಡಿಮೆ ರೇಟ್ ತೊಗೊಳ್ತಾನೆ ಹೆಚ್ಚಿನ ರೇಟ್ ಮತ್ತವ್ರು ಮಾಡ್ಕೊಡ್ತಾನೆ. ಈ ದಲಾಲಿ ಪದ್ಧತಿಯಿಂದಾಗಿ ರೈತ ಹಾಳಾಗಿ ಹೋದ. ಅದನ್ನು ಇಂಪ್ರೂವ್ ಮಾಡೋಣ ತಿಳ್ಕೊಂಡು ಮೋದಿಯವರು ಇಲ್ಲ ನಾವು ಎಲ್ಲನೂ ಮಾಡ್ತೀವಿ ಇದು ಕಂಪ್ನಿ ಕೊಡೋಣ ಅಂತೇಳಿ ಅವ್ರಿಗೆ ದೊಡ್ಡ ತಿಂಗಳಿಗಾಗಿ ಕೂಡ ಹಾಕೊಂಡಿದ್ರು. ಯಾಕಪ್ಪ ಅಂತಂದ್ರೆ ಅವ್ರು ಮಾರ್ಕೆಟ್ ಮಾಡೋರು ಅವ್ರ ಗೋಡೌನ್ ಮಾಡೋರು ಇವ್ರು ಬೆಳೆದಷ್ಟೇ ಕೆಲಸ, ಬೆಳೆದಕ್ಕೆ ಏನು ಬೇಕಪ್ಪ ಕೂಲಿ ತೊಗೊಳ್ರಿ ನೀವು ದುರ್ಗದ ಹೋಗಿ ನಿಮ್ಮ ಹೊಲ್ದಾಗ ಅನ್ನುವಂಥ ಒಂದು ಪ್ಲ್ಯಾನ್ ಬಿತ್ತು. ಇದನ್ನು ಸಾಕಷ್ಟು ಗಳಿಸುವಂಥ ಸಾಧ್ಯತೆಗಳಿದ್ವಿ. ಯಾಕಂದರೆ ಈ ದೇಶ ಏನಾದರೂ ಇವತ್ತು ನಿಂತಿದ್ರೆ ಈ ಅಗ್ರಿಕಲ್ಚರ್ ಇಲಾಖೆಯಿಂದಾಗಿ ನಿಂತದ.
ಆ ಉದ್ಯೋಗ ಸೃಷ್ಟಿ ಮಾಡೋದ್ರಿಂದ ಏನಿರ್ತದೆ. ಹೀಗಾಗಿ ಅದನ್ನೂ ಒಂದು ಕಷ್ಟಪಟ್ಟು ಹೊಂಟಿದ್ರು. ಆದರೆ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದ ರೈತರು ಒಕ್ಕಟ್ಟಿನಿಂದ ಹೋರಾಟ ಮಾಡಿದ್ದಾರೆ, ಉಳಿತದ ಕಾನೂನು ಆಗಿದೆ. ಹೀಗಾಗಿ ಅಗ್ರಿಕಲ್ಚರ್ನು ಇವತ್ತು ಅದಕ್ಕೆ ಮಾರ್ಕೆಟ್ ಇಲ್ಲದಕ್ಕಾಗಿ ಲಾಸ್ ತಲೆದ. ಹೀಗಾಗಿ ಅಲ್ಲೂ ಉದ್ಯೋಗಗಳಿಲ್ಲ. ಕೈಗಾರಿಕೆಗಳಲ್ಲೇ ಇವೆಲ್ಲ ಹೆಚ್ಚು ಈ ಕಾರ್ಪೊರೇಟ್ ಕೈಯಲ್ಲಿ ಸಿಕ್ಕಿದ್ರಿಂದಾಗಿ ಅವರು ಹೆಚ್ಚು ದುರುಷ್ಟು ಕಡಿಮೆ ಪಾರ್ಕೊಳ್ಳುವಂಥ ಪರಿಸ್ಥಿತಿ ಇರುವುದರಿಂದಾಗಿ ಇಡೀ ದೇಶದ ವ್ಯವಸ್ಥೆ ಅಧ್ವಾನ ಆಗ್ಯದ. ಮತ್ತು ಅಗ್ರಿಕಲ್ಚರ್ಗೆ ಏನಾದರೂ ಈ ಕಾರ್ಡ್ನ ಕಡಿದ್ರೆ ಅಡ್ಡಿ ಇಲ್ಲ. ಆದರೆ ಇವತ್ತು ಈ ಕಬ್ಬಿನ ತೆಗೆದು, ಮತ್ತಿನ ತೆಗೆದು, ಖನಿಜಗಳನ್ನು ತೆಗೆದಕ್ಕಾಗಿ ಆ ಕ್ವಾರಿಗಳು ನಿರ್ಮಾಣ ಮಾಡಿ ಕಾಡನ್ನೆಲ್ಲ ನಾಶ ಮಾಡಿ 33% ಇತ್ತು ನಮ್ಮ ಕಾಡು ಸ್ವತಂತ್ರ ಸಿಕ್ಕಾಗ, ಇವತ್ತು ಕೇವಲ 11-12% ಬಂದಿತ್ತದ. ಇದೆಲ್ಲ ಕಾರಣ ನಾವು ಸುತ್ತ ಅದ್ರ ಪರಿಣಾಮಗಳನ್ನ ಇವತ್ತು ಅನುಭವಿಸ್ತಾ ಇದ್ವಿ. ಉತ್ತರ ಭಾರತದಲ್ಲೇ ಆಯಿತು, ಈಗ ನಮ್ಮ ವಯನಾಡದಲ್ಲಿ, ಕೇರಳದಲ್ಲೇ ಆಯಿತು. ಇದಕ್ಕೆಲ್ಲ ನಾವು ಕಾರಣ ಇಲ್ಲೇ. ನಾವು ಯಾವುದಕ್ಕೆ ಒತ್ತು ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ ನಮ್ಮ ನಾಯಕರು. ಎದಕ್ಕೆ ಒತ್ತು ಕೊಟ್ಟರೆ ಕೇವಲ ಅವರು ತಾವು ಭ್ರಷ್ಟರಾಗುವುದಕ್ಕೆ, ದುಡ್ಡು ಮಾಡ್ಕೊಳ್ಳೋದಕ್ಕೆ, ತಮಗೆ ರಾಜಕೀಯಕ ದುಡ್ಡು ಬೇಕಂತೇಳಿ ಶುಗರ್ ಫ್ಯಾಕ್ಟ್ರಿಗಳು ಅಂತ ಇಂಥವು ಮಾಡಿ ಶುಗರ್ ಕೇನ್ ಬೆಳೆದಕ್ಕೆ ಅನುಕೂಲ ಮಾಡಿದ್ರಣ್ಣ. ವೈವಿಧ್ಯಮಯವಾದ ಬೆಳೆಗಳನ್ನ ಬೆಳೆದಕ್ಕೆ, ಎಣ್ಣೆ ಬೆಳೆದಕ್ಕೆ, ಹತ್ತಿ ಬೆಳೆದಕ್ಕೆ ಅನುಕೂಲ ಮಾಡಿ ಅವ್ರಿಗೆ ಮಾರ್ಜಿನ್ ಕೊಡುವಂಥ ಕೆಲಸ ಮಾಡಲಿಲ್ಲ. ಅದೆಲ್ಲರೂ ಒಟ್ಟು ಪರಿಣಾಮವಾಗಿ ಇವತ್ತು ಇವತ್ತು ಭೂಮಿಗಳು, ಕಾಡುಗಳು ಕುಸಿತಾ ಇದ್ದಾವ. ಅದೇ ಕಾಲಕ್ಕೆ ಇಲ್ಲಿ ಇಂಡಸ್ಟ್ರಿಗಳು ಜನಸಾಮಾನ್ಯ ಸಿಗ್ತಾ ಇಲ್ಲ. ಹೀಗಾಗಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕಂತಂದರೆ, ಜೊತೆಗೆ ಈ ಕಾಡುಗಳು ಹೋಗೋದ್ರಿಂದಾಗಿ ಮಳೆಯ ಪ್ರಮಾಣ ಒಂದು ವರ್ಷ ಹೆಚ್ಚಾಗಿರ್ತದೆ, ಒಂದು ವರ್ಷ ಕಡಿಮೆ ಆಗಿರ್ತದೆ. ಅಲ್ಲಿ ಬ್ಯಾಲೆನ್ಸ್ ಇಲ್ಲ. ಮನ್ಸೂನ್ ಸಮಯದಲ್ಲೇ ಹೆಚ್ಚು ಮಳೆನೂ ಆಗ್ಬೋದು, ಕೆಲವೊಂದು ಮಳೆ ಆಗದೇ ಹೋಗ್ಬೋದು. ಇದಕ್ಕೆಲ್ಲ ಕಾರಣೀಕರಿಸಲು ನಾಮ. ಅದಕ್ಕಾಗಿ ಇವತ್ತು ನಾವು ಮರುಚಿಂತನೆಯನ್ನು ಇವತ್ತು ನಮ್ಮ ರಾಜಕಾರಣಿಗಳು, ನಮ್ಮ ನಾಯಕರು ಮಾಡಬೇಕಾಗ್ಯದ. ಯಾಕಪ್ಪ ಅಂದರೆ ಈ ದೇಶ ಉಳಿಬೇಕು, ನಾವು ಉಳಿಬೇಕು, ಅವರು ಉಳಿಬೇಕು. ಯಾಕಂದ್ರೆ ದೇಶನ ಇಡೀ ರಾಷ್ಟ್ರದಲ್ಲಿ ಈಗಾಗಲೇ ನಿಮ್ಗೆ ಹೇಳಿದ ಈ 2 ಕೋಟಿ ಹೆಕ್ಟರ್ ಭೂಮಿ ಪ್ರವಾಹಕ್ಕೆ ಒಳಗಾಗಿ ಹೋಗ್ಯದ. ಈಗ ನಾಳೆ ಈಗ ಕೇರಳದಲ್ಲಾದಂಥ ಭೂಕುಸಿತಗಳು ಎಲ್ಲ ಕಡೆ ಆಗಲಿಕ್ಕೆ ಶುರುವಾದಪ್ಪ ಅಂತಂದರೆ ನಾವೆಲ್ಲರೂ ಭೂಮಿ ಹೋಗುವಂಥ ಪ್ರಸಂಗ ಬರ್ತದೆ. ಪ್ರಳಯ ಕಾಲ ಬರ್ತದೆ ಏನೋ ಒಂದು ಹಿಂದೆ ಅಂದಂಥ ಪುರಾಣ ಪುಣ್ಯಕಥೆಗಳಲ್ಲಿ ಅದು ಕರೆ ಆಗ್ತದೇನೋ ಅನ್ನೋದು. ಇದಕ್ಕೆ ನಾವು ಕಾರಣೀಕರ್ತವಿನ ಮತ್ತು ಅವರು ಅಲ್ಲ. ನಮಗೆ ನಿಸರ್ಗ ನಮ್ಗೆ ಸಾಕಷ್ಟು ಕೊಟ್ಟದ. ನೀವು ಬದುಕಲಿ ಚೆನ್ನಾಗಿರಪ್ಪ ಅಂದರೆ ನಾವು ಅದನ್ನು ಕಡದ ಮಾಡಿ, ಅದ್ರ ಮೇಲೆ ಅತ್ಯಾಚಾರ ಮಾಡಿ, ಆ ಕಾಡನ್ನು ನಾಶ ಮಾಡಿ, ನಾವು ನಾಶ ಅವು ಎಲ್ಲ ತಯಾರಿ ನಡೆಸಿದ್ವಿ. ಇದಕ್ಕೆ ನಾವು ನಮ್ಮ ನಾಗರಿಕ ನಮ್ಮ ನಾಯಕರು, ನಾವು ನಾಗರಿಕರು ಹೌದು, ನಾವು ಬುದ್ಧಿವಂತರಾಗಬೇಕು. ಇದನ್ನು ನಮ್ಮ ನಾಯಕರು ಯಾರಪ್ಪ ನಮಗಾಗಿ ಕೆಲಸ ಮಾಡ್ತಾರೆ, ಇದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥವ್ರು ಯಾರದಾರ, ಅಂಥ ಜನರು ಆಯ್ಕೆ ಮಾಡುವಂಥ ಕೆಲಸವನ್ನು ನಾವು ಸಹ ಮಾಡಬೇಕಾಗ್ಯದ. ಇದೇ ಭಾಳ ಮಹತ್ವದ ಪ್ರಜಾಪ್ರ ದೊಡ್ಡ ಕೊಡುಗೆ ಏನಪ್ಪ ಅಂತಂದ್ರೆ, ಇಲ್ಲಿ ಹಿಂಸೆ ಮಾಡಲಾರ್ದನ, ಖಡ್ಗ ಹಿಡಿಲಾರ್ದನ, ಬಂದೂಕು ಹಾರಿಸಲಾರ್ದನ, ನಮ್ಮ ಮತದಾನದ ಮೂಲಕ ಯೋಗ್ಯರನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿದರೆ ಇವೆಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ತಾವೆ. ಯಾಕೆಂದರೆ ಪ್ರಾಮಾಣಿಕರು ಏನು ಇರ್ತಾರಪ್ಪ ಅಂತಂದ್ರೆ, ಅವರು ದುಡ್ಡು ತಿನ್ನಲಾರದ ಕೆಲಸ ಮಾಡುವಂಥವ್ರು ಇರ್ತಾರೆ. ಆದರೆ ಅವರು ಈ ಒಂದು ಇವತ್ತಿನ ರಾಜಕೀಯಗಳು ಬರಲಾರದಕ್ಕಾಗಿ, ಮತ್ತು ನಾವು ಕರ್ಕೊಂಡು ಬರಲಾರದಕ್ಕಾಗಿ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಮತ್ತು ಎಲ್ಲ ಹಂತಗಳು ಬಂದು ನಿಂತಿದ್ದಾವೆ. ಇದಕ್ಕೆ ಏನಪ್ಪ ಪರಿಹಾರ? ಮತ್ತು ಹೇಳುವಂಥದ್ದು, ಒಂದು ಕಾಡನ್ನು ಉಳಿಸಬೇಕು, ನಾಡನ್ನು ಉಳಿಸಬೇಕು. ಇವೆಲ್ಲ ನೈಸರ್ಗಿಕ ದಾಳಿಗಳು ಆಗದಂಗೆ ನೋಡಬೇಕಾದ್ರೆ ಕಾಡು ಉಳಿಯುವ ಜೊತೆಗೆ ನಾವು ಸಹ ಪ್ರಜ್ಞಾವಂತರಾಗಿ ಈ ನಿಸರ್ಗವನ್ನು ಉಳಿಸ್ಕೊಂಡು ನಮ್ಮ ಒಕ್ಕಲುತನವನ್ನು ಎಲ್ಲರಿಗೂ ಮುಟ್ಟುವಂಗೆ ಅವ್ರ ಲಾಭ ಆಗುವಂಥ ಉದ್ಯೋಗ ಮಾಡಿದರೆ ಮಾತ್ರ ಅವ್ರಿಗೆ ಲಾಭ ಆದರೆ ಅವ್ರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಮತ್ತು ಅವರಿಗೆ ಲಾಭ ಆಗಲಿಲ್ಲ, ಅವ್ರು ಬದುಕಕ್ಕೆ ಸಾಧ್ಯ ಇಲ್ಲ ಅಂದಾಗ ಹೆಚ್ಚು ಬೆಳೆದಕ್ಕೂ ಸಾಧ್ಯ ಆಗುವುದಿಲ್ಲ. ಅದೇ ಕಾಲಕ್ಕೆ ಬೆಳೆದರೂ ಸಹಿತ ಬೆಲೆ ಸಿಗುವುದಿಲ್ಲ. ಹೀಗಾಗಿ ಒಟ್ಟಾರೆ ಎಲ್ಲ ಅಧ್ವಾನಗಳಾಗಿದ್ದಾವೆ. ಈ ಅಧ್ವಾನಗಳಿಗೆ ಸ್ವತಃ ನಾವು ಮಾಡಿದ ತಪ್ಪುಗಳು, ಅಪರಾಧಿಯ ತಪ್ಪುಗಳು. ಅದಕ್ಕೆ ನಾಯಕರು ದಯವಿಟ್ಟು ಈ ಸಂದರ್ಭದಲ್ಲಿ ಇವೆಲ್ಲ ನೆನಪಿಟ್ಕೊಂಡು ಮುಂದಿನ ಒಂದು ಏನಪ್ಪ ಅಂದರೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾ, ಪ್ಲ್ಯಾನ್ ಅಂದ್ರೇನು, ನಾವು ಉಳಿಯುವಂಥ ಪ್ಲ್ಯಾನ, ಉಳಿದು ಮುಂದೆ ಬರುವಂಥ ಪ್ಲ್ಯಾನ್ ಮಾಡಿದರೆ ಯೋಗ್ಯ ಆಗ್ತದೆ. ನಾನು ಇಲ್ಲಿವರೆಗೆ ಮಾತಾಡಿ ನಿಮ್ಗೆ ಲೈಕ್ ಆಗೋದು ಇಲ್ಲ ಗೊತ್ತಿಲ್ಲ, ಬಟ್ ಲೈಕ್ ಆದ ಲೈಕ್ ಮಾಡಿರಿ, ಮತ್ತು ಅದಕ್ಕೆ ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿರಿ. ಯಾವುದಪ್ಪ ತಪ್ಪಿದೆ ನಿಮ್ಮದು ಅಂತೀರ? ಇಲ್ಲಪ್ಪ ಅಂತಂದ್ರೆ ನೀವು ಸಹ ನಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ನಮ್ಮ ಸುತ್ತಲಿನ ನಾಯಕರಿಗೆ ಏನಪ್ಪ ನೀವು ಹೇಳೋದು ಹಾಗೆ ತಪ್ಪದಂತೇಳಿ ಭ್ರಷ್ಟಾಚಾರ ಬಿಡ್ರಿ, ನಿಮ್ಮ ಒಳ್ಳೆಯವ್ರು ನಾವು ಆರಿಸ್ತೀನಿ ಅಂತ ಭರೋಸೆ ಅವ್ರಿಗೆ ಕೊಟ್ಟ ಮಾಡಿದ್ರೆ ಈ ನಿಸರ್ಗ ಉಳಿತದೆ, ನಾವು ಉಳಿತೀವಿ, ನಮ್ಮ ಒಕ್ಕಲುತನ ಉಳಿತದೆ, ಎಲ್ಲ ಉಳಿತದೆ. ಏನಂತೀರ ಅದಕ್ಕೆ? ನೀವು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.